గుడ్ మార్నింగ్ డియర్ స్టూడెంట్స్ వెల్కమ్ టు ఆన్లైన్ టీచింగ్ క్లాసెస్ ఫ్రమ్ విశ్వమానవ రెసిడెన్షియల్ హై స్కూల్ శ్రీబారా గుత్తినాడు చిత్రదుర్గ తాలూక్ మై సెల్ఫ్ మను ఎల్ అసిస్టెంట్ టీచర్ ఇన్ విశ్వమానవ రెసిడెన్షియల్ హై స్కూల్ సో డియర్ స్టూడెంట్స్ ఇన్ ద అకాడమిక్ ఇయర్ ఆఫ్ టూ థౌసండ్ ట్వంటీ 21, we are going to discuss the second language English subject of 9th standard so in the English language or we are going to discuss the second language English language we are already completed a 3 process so in the semester we are going to the introduce the last rows of this semester whatever we do whatever we do it is one of the famous and very important lesson of the lesson in your text so dear students first i am going to introduce the author he is the clifford martis this is the image of clifford martis so we are discussing about the hatter clifford martis is a christian by birth a socialist by choice and a lawyer by profession he studied in don bosco high school lanavala pune in 19

ಎಂಥದ್ದು ಲೇಖಕಕಾರ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ಇವನು ತನ್ನ ಒಂದು ಜೀವಿತಾವಧಿಯಲ್ಲಿ ಸಾಮಾಜಿಕ ಕೆಲಸಗಳು ಮತ್ತು ಒಂದು ಲಾಯರ್ ಅಂದರೆ ಏನು ವಕೀಲ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಹೋಗ್ತಾರೆ ಇವರು ಡಾನ್ ಬಾಸ್ಕೋ ಸ್ಕೂಲ್ ಅಂದರೆ ಪುಣೆಯಲ್ಲಿ ಬರುವಂತಹ ಮಹಾರಾಷ್ಟ್ರದ ಒಂದು ಪುಣೆ ಎನ್ನುವಂಥ ಒಂದು ಬೃಹತ್ ನಗರದ ಹತ್ತಿರ ಬರುವಂತಹ ಲಾನವಲ ಎನ್ನುವಂತಹ ಒಂದು ಇದರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ತಮ್ಮ ಒಂದು ಸ್ಟಡೀಸ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ ಇವರು ಮಹಾರಾಷ್ಟ್ರ ಮುಂಬೈಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತಾರೆ ಇವರ ಒಂದು ಹೋಮ್ ಟೌನ್ ಅಂದರೆ ಇವರು ವಿಲೇಜ್ ಯಾವುದಪ್ಪ ಅಂತಂದು ಹೇಳಿದರೆ ಮಹೀಮ್ ಅನ್ನುವಂಥ ಒಂದು ಪ್ರದೇಶ ಈ ಇವರ್ಸ್ ವಿತ್ ಎವರಿ ಚೈಲ್ಡ್ ಅವರ್ ಚೈಲ್ಡ್ ಆರ್ಗನೈಸೇಷನ್ ಟು ಬ್ರಿಂಗ್ ಹ್ಯಾಪಿನೆಸ್ ಆನ್ ಎವರಿ ಚೈಲ್ಡ್ಸ್ ಅಂದರೆ ಇವರು ಎವರಿ ಚೈಲ್ಡ್ಸ್ ಅವರ್ ಚೈಲ್ಡ್ ಎನ್ನುವಂಥ ಒಂದು ಸಂಘಟನೆಯ ಜೊತೆ ಇವರು ತೊಡಕೊಂಡು ತುಂಬ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಇವರು ಪ್ರತಿಯೊಂದು ಮಕ್ಕಳ ಮುಖದಲ್ಲೂ ಒಂದು ಸಂತೋಷವನ್ನು ತರುವಂಥ ಕೆಲಸಗಳನ್ನು ತಮ್ಮ ಜೀವಿತಾವಧಿಯಲ್ಲಿ ಮಾಡ್ತಾ ಹೋಗ್ತಾರೆ ಎನ್ನುವಂಥ ಒಂದು ಅಂಶವನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಹಿ ಈಸ್ ಅನ್ ಆರ್ ಟಿ ಐ ಆಕ್ಟಿವಿಸ್ಟ್ ಎನ್ನುವಂಥದ್ದನ್ನು ಸಹ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಸೊ ಕ್ರಿಸ್ಟಫರ್ ಮಾರ್ಟಿ ಕೌನ್ಸಿಲರ್ ಆ್ಯಂಡ್ ಆತರ್ ವೆರಿ ಫೇಮಸ್ ಇನ್ ಮಹಾರಾಷ್ಟ್ರ ಈ ಸೇಸ್ ಇಟ್ ಅಪಿಯರ್ಸ್ ದಟ್ ವಿ ಡೋ ನಾಟ್ ನೋ ಎಕ್ಸಾಕ್ಟ್ಲಿ ಹೌ ಟು ರಿಯಾಕ್ಟ್ ಟು ವರ್ಡ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಈ ಶೇರ್ಸ್ ಎ ಫ್ಯೂ ಥಾಟ್ಸ್ ಅಬೌಟ್ ಹೌ ವಿ ಹಾಫನ್ ನೀಡ್ ಟು ಲರ್ನ್ ಹೌ ಟು ಅಕ್ಸೆಪ್ಟ್ ದ ಅಪ್ರಿಷಿಯೇಟ್ ಜೆನ್ಯುಯನ್ ಪ್ರೈಸ್ ಅಂದರೆ ಅವ್ರು ಏನು ಹೇಳ್ತಾರಪ್ಪ ಅಂದರೆ ನಾವು ಮಾತನಾಡಬೇಕಾದ್ರೆ ಅದರ ಪದ ಬಳಕೆಯನ್ನು ನಾವು ಉತ್ತಮವಾಗಿ ಮಾಡಿದಾಗ ನಮ್ಮ ವ್ಯಕ್ತಿತ್ವವು ಸಹ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಮಾತಾಡಬೇಕಾದ್ರೆ ಅತ್ಯುತ್ತಮ ಅತ್ಯುತ್ತಮವಾದಂಥ ವರ್ಡ್ಸ್ಗಳನ್ನು ಬಳಸ್ಕೊಂಡು ಮಾತಾಡಬೇಕು ಅನ್ನುವಂಥ ಒಂದು ಅಂಶವನ್ನು ಅವರು ಹೇಳ್ತಾ ಹೋಗ್ತಾರೆ ದ ಹೋಲ್ ಐಡಿಯಾ ಈಸ್ ಟು ಬಿ ಅವೇರ್ ಆಫ್ ದ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡೂಯಿಂಗ್ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್ ಈಸ್ ಐಡಿಯಾ ಆರ್ ಒಪೀನಿಯನ್ ಈಸ್ ವಾಟ್ ಎವರ್ ವಿ ಡೂ ಲೆಟ್ ಟ್ರೈ ಟು ಡೂ ಬೆಟರ್ ಅವರ್ ಆ್ಯಕ್ಷನ್ಸ್ ಅವರ್ ವರ್ಡ್ಸ್ ವಾಟ್ ಎವರ್ ಇಟ್ ಈಸ್ ಲೆಟ್ ಅಸ್ ಟ್ರೈ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್ ಅಂದರೆ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಪ್ಪ ಅಂತಂದರೆ ಕೇವಲ ನಾರ್ಮಲಾಗಿ ಮಾಡಿದರೆ ಅದರಿಂದ ಏನೂ ಉಪಯೋಗ ಇಲ್ಲ ಅಂದರೆ ಸಾಧಾರಣವಾಗಿ ಮಾಡಿದರೆ ಏನೂ ಉಪಯೋಗ ಇಲ್ಲ ತುಂಬ ಅತ್ಯುತ್ತಮವಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ ಅದಕ್ಕೊಂದು ಬೆಲೆ ಸಿಗ್ತಾ ಹೋಗುತ್ತೆ ಗೌರವ ಸಿಗ್ತಾ ಹೋಗುತ್ತೆ ಅದು ನಮ್ಮ ಮಾತನಾಡುವಿಕೆಗೂ ಸಹ ಏನಾಗ್ತಾ ಹೋಗುತ್ತೆ ಅನ್ವಯ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಮಾತಾಡುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಉತ್ತಮವಾಗಿ ಮಾತಾಡಬೇಕು ಉತ್ಯುತ್ತಮ ಅತ್ಯುತ್ತಮವಾದಂತಹ ಯೋಚನೆಗಳನ್ನ ಇಟ್ಕೊಂಡಿರಬೇಕು ಅತ್ಯುತ್ತಮವಂತಹ ಸಂಗತಿಗಳನ್ನು ನಾವಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಅತ್ಯುತ್ತಮವಾದಂಥ ಪದಗಳ ಬಳಕೆಯನ್ನು ಮಾಡಬೇಕು ಅದು ಯಾವುದೇ ಇರಲಿ ನಮಗೆ ಒಳ್ಳೇದು ಅನ್ನಿಸ್ತು ಉತ್ತಮವಾಗಿದೆ ಅನ್ನೋದನ್ನು ನಾವು ಬೇರೆಯವರೊಡನೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ ಈ ಸರ್ವ್ಸ್ ಆ್ಯಸ್ ಎ ಡೈರೆಕ್ಟರ್ ಆಫ್ ನ್ಯೂ ಇಂಡಿಯಾ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರು ಕೇವಲ ನಾನು ಆಗಲೇ ಏನು ಹೇಳಿದ್ನಲ್ಲ ಅದೊಂದು ಆರ್ಗನೈಸೇಷನ್ ಹೆವೆರಿ ಚೈಲ್ಡ್ ಅವರ್ ಚೈಲ್ಡ್ ಆರ್ಗನೈಸೇಷನ್ ಅಷ್ಟೇ ಅಲ್ಲ ಏನು ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಒಬ್ಬ ನಿರ್ದೇಶಕರಾಗಿಯೂ ಸಹ ಡೈರೆಕ್ಟರ್ ಆಫ್ ದ ನ್ಯೂ ಇಂಡಿಯಾ ಕೋಆಪ್ರೇಟಿವ್ ಬ್ಯಾಂಕ್ ಆಫ್ ಲಿಮಿಟೆಡ್ ಇದರ ಒಂದು ನಿರ್ದೇಶಕರಾಗಿಯೂ ಸಹ ಅವರು ತಮ್ಮ ಜೀವಿತಾವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು ಎಸ್ ಡಿಯರ್ ಸ್ಟೂಡೆಂಟ್ಸ್ let's continue before i going to teach the lesson first i introduce some new words of this chapter or sub first one destination what is mean by destination a place to which someone is going that means guri ಒಂದು ನಿರ್ದಿಷ್ಟವಾದ ಗುರಿ ಆಗಿರ್ಬೋದು ಒಂದು ಸ್ಥಳವನ್ನು ತಲುಪೋದನ್ನು ನಾವು ಡೆಸ್ಟಿನೇಷನ್ ಅಂತಂದು ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ಎನ್ನುವಂಥದ್ದು ನೆಕ್ಸ್ಟ್ ಸೆಕೆಂಡ್ ವರ್ಡ್ ಕಂಪ್ಲೇಸೆಂಟ್ ದಟ್ ಮೀನ್ಸ್ ಟು ಪ್ಲೀಸ್ಡ್ ಆರ್ ಸ್ಯಾಟಿಸ್ಫೈಡ್ ವಿತ್ ಒನ್ ಸೆಲ್ಫ್ ಅಂದರೆ ಸಂತೃಪ್ತಿ ನಮಗಾಗಿರುವಂಥ ಕೆಲಸದಿಂದ ಆಗಿರ್ಬೋದು ಆಗಿರ್ಬೋದು ತೃಪ್ತಿ ಪಡ್ಕೊಳ್ಳುವಂಥದ್ದು ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಕಾನ್ಸ್ಟಾಂಟ್ಲಿ ದಟ್ ಮೀನ್ಸ್ ನಿರಂತರವಾಗಿ ಕಂಟಿನ್ಯೂಸ್ಲಿ ಅಂತ ಅಂದೇಳ್ಬಿಟ್ಟು ಅರ್ಥವನ್ನು ಕೊಡ್ತಾ ಹೋಗುತ್ತೆ ಗ್ರ್ಯಾಟಿಟ್ಯೂಡ್ ದ ಫೀಲಿಂಗ್ ಆಫ್ ಬೀಯಿಂಗ್ ಗ್ರೇಟ್ಫುಲ್ ಅಂದರೆ ಕೃತಜ್ಞತೆ ಯಾರಾದರೂ ನಮಗೆ ಸಹಾಯವನ್ನು ಮಾಡಿದರೆ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿಯನ್ನು ನಮಗೆ ನೀಡಿದರೆ ಅವರಿಗೆ ನಾವು ತಿರುಗಿಸಿ ಕೊಡುವಂಥದ್ದು ಕೃತಜ್ಞತೆ ಅಥವಾ ಹೇಳುವಂಥದ್ದು ಅಂತಂದೇಳ್ಬಿಟ್ಟು ಕರೀತಾ ಹೋಗ್ತೀವಿ ಅಮೆಂಜರ್ ಅಂದರೆ ಪರಿಹಾರ ಫ್ಲರ್ಡ್ ಶ್ಲಾಘನೆ ಮಾಡು ಅಂದರೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಮಾತನ್ನು ಆಡಿದಾಗ ಅದಕ್ಕೆ ನಮಗೆ ಸಿಗುವಂಥ ಒಂದು ಬಹುಮಾನ ಅಂತಂದರೆ ಇದೇ ಶ್ಲಾಘನೆ ಮತ್ತೆ ಇನ್ನೊಂದು ಕೃತಜ್ಞತೆ ದೇ ಆರ್ ನಾಟ್ ಪ್ರೀ ಪ್ಲಾನ್ಡ್ ದೇ ಆರ್ ಗೆಟ್ ವೆರಿ ಶಾಕಿಂಗ್ಲಿ ಆರ್ ವೆರಿ ಅಸಂಬ್ಲಿ ಸ್ಯಾಕ್ ಸರ್ಕ್ಯಾಸ್ಟಿಕಲಿ ದಟ್ ಮೀನ್ಸ್ ಎ ವೇ ಆಫ್ ಯೂಸಿಂಗ್ ವರ್ಡ್ಸ್ ದಟ್ ಆರ್ ಆಪೋಸಿಟ್ ಆಫ್ ವಾಟ್ ಯು ಮೀನ್ ಆರ್ ಸಟೈರಿಕಲಿ ಅಂದರೆ ಯಾರಾದರೂ ಏನಾದರೂ ಮಾತಾಡಿದಂಥ ಸಂದರ್ಭದಲ್ಲಿ ಅದನ್ನು ನಾವು ವ್ಯಂಗ್ಯವಾಗಿ ನೋಡುವಂಥದ್ದು ವ್ಯಂಗ್ಯವಾಗಿ ಮಾತನಾಡುವಂಥದ್ದು ಅನ್ನೋ ಒಂದು ಅರ್ಥವನ್ನು ಈ ಒಂದು ಪದ ಕೊಡ್ತಾ ಹೋದೆ ಸರ್ಕ್ಯಾಸ್ಟಿಕಲಿ ಇದು ನೋಡಿಕೊಡ್ರಿ ತುಂಬ ನ್ಯೂ ವರ್ಡ್ ಆಗಿರುತ್ತೆ So, dear students, we are going to see the lesson of the whatever we do. So, I am already told whatever we do. This prose is written by Clifford Maltese First, I read out the lesson. Whatever we do, let's try to do it better. Our actions, our words. Whatever it is, let us try to do it better. Success, they say, is a journey and not a destination. We can say progress also is a journey and not a destination. Therefore, we need not feel complacent that we are doing fine. We must constantly be on the look out for better performance so dear students in the first para the hathar told whatever we do that should be polite and do better our actions talk and behavior should be polite it should not be rash and hurt others Success is a journey, but not a destination. The author says, Success is a journey, that is not a destination. And also, he told similarly, Progress is also a journey. If you are successful, we should not be pleased or satisfied and stop our good and polite behavior because it is not the destination. And next, we have to attain in our life. So we should do much better than before. We should constantly do better. Performance. Thus, author says. It is not the destination. We have to attain in our life. So we should do much better than before. Listen carefully, students. ವಿ ಶುಡ್ ಕಾನ್ಸ್ಟೆಂಟ್ಲಿ ಡೂ ಬೆಟರ್ ಪರ್ಫಾರ್ಮೆನ್ಸ್ ಅಂದರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಕವಿ ಮೊದಲನೇ ಪ್ಯಾರದಲ್ಲಿ ನಾವು ಏನೇ ಮಾಡಲಿ ಯಾವಾಗಲೂ ಒಳ್ಳೆಯದನ್ನೇ ಅಂದರೆ ಕೇವಲ ಉತ್ತಮವಾದಂಥದ್ದಲ್ಲ ಅತ್ಯುತ್ತಮವಾದದನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅದು ಕೇವಲ ಅವರ್ ಆ್ಯಕ್ಷನ್ಸ್ ಅಂದರೆ ನಮ್ಮ ಕೆಲಸಗಳಷ್ಟೇ ಅಲ್ಲ ನಮ್ಮ ಪದಗಳು ನಾವು ಬಳಸುವಂಥ ಪದಗಳಾಗಿರ್ಬೋದು ಏನಾರೇ ಆಗಿರ್ಬೋದು ಅವೆಲ್ಲವೂ ಏನಾಗಿರ್ಬೇಕಪ್ಪ ಅಂದರೆ ಕೇವಲ ಉತ್ತಮವಾಗಿರಬಾರ್ದು ಅತ್ಯುತ್ತಮವಾಗಿರಬೇಕು ಅನ್ನೋಂಥ ಪದವನ್ನು ಹೇಳ್ತಿದ್ದಾರೆ ಸಕ್ಸಸ್ ಅಂದರೆ ಗೆಲುವು ಸಾಧನೆ ಮಾಡಿದ್ದೀವಿ ಅನ್ನುವಂಥದ್ದು ಅದು ಒಂದು ಜರ್ನಿ ಅಂದರೆ ಕೇವಲ ಒಂದು ಗುರಿಯಲ್ಲ ನಾವು ಅದನ್ನು ಇಟ್ಕೊಂಡ ತಕ್ಷಣ ಒಂದು ಗುರಿ ಇಟ್ಕೊಂಡು ಅದನ್ನು ತಲುಪಿದ್ವಿ ಅನ್ನೋದಲ್ಲ ಅದು ಒಂದು ಜರ್ನಿ ಅನ್ನುವಂಥದ್ದು ಅಂದರೆ ಲೈಫ್ ಲಾಂಗ್ ನಮ್ಮೊಟ್ಟಿಗೆ ನಡ್ಕೊಂಡು ಹೋಗುವಂಥದ್ದು ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಾಗ ಅದಕ್ಕೆ ನಾವು ಸಾಗುವಂಥ ಜರ್ನಿ ಅನ್ನುವಂಥದ್ದು ಏನಾಗುತ್ತೆ ತುಂಬ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಅದಕ್ಕೆ ಹೇಳ್ತಾರೆ ಸಾಧನೆ ಅಥವಾ ಗೆಲುವು ಅನ್ನುವಂಥದ್ದು ಕೇವಲ ಒಂದು ಗುರಿ ಅಲ್ಲ ಅದಕ್ಕೆ ಜರ್ನಿ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ ಆ ಜರ್ನಿಯ ಸಮಯದಲ್ಲಿ ಬರುವಂಥ ಹಲವಾರು ಘಟ್ಟಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ವೀಕೆನ್ಸೆ ಪ್ರೋಗ್ರೆಸ್ ಆಲ್ಸೋ ಈಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂದರೆ ಪ್ರೋಗ್ರೆಸ್ ಅಂದರೆ ಪ್ರಗತಿ ಪ್ರಗತಿ ಅನ್ನುವಂಥದ್ದು ಕೇವಲ ಗುರಿ ಅಲ್ಲ ಅಥವಾ ನಾವು ಸಾಧನೆ ಮಾಡಬೇಕಾಗಿರುವಂಥದ್ದಲ್ಲ ಸಾಧನೆಯ ಹಾದಿಯಲ್ಲಿ ಬರುವಂಥ ಒಂದು ಅದು ಒಂದು ಹಂಗ ಪ್ರೊಸೆಸ್ ಅಂದರೆ ಪ್ರಗತಿ ನಾವು ಸಾಧನೆ ಮಾಡಬೇಕಾದ್ರೆ ಒಂದೊಂದು ಮೆಟ್ಟಲುಗಳನ್ನು ಯಾವ ರೀತಿ ಫಾರ್ ಎಕ್ಸಾಂಪಲ್ ನಾವು ಯಾವುದೊಂದು ದೇವಸ್ಥಾನದ ಮೇಲೆ ಹತ್ತಿ ಹೋಗ್ಬೇಕಂದ್ರೆ ಏನು ಒಂದೊಂದು ಮೆಟ್ಟಿಲುಗಳನ್ನು ಯಾವ ರೀತಿ ಹತ್ಕೊಂತ ಹೋಗ್ತೀವಿ ಅದನ್ನು ನಾವು ಪ್ರೋಗ್ರೆಸ್ ಹೇಳ್ಬಿಟ್ಟು ಕರಿಬೋದು ಅಂತಂದೇಳ್ಬಿಟ್ಟು ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ದೇರ್ ಫೋರ್ ವಿ ನೀಡ್ ನಾಟ್ ಫೀಲ್ ಕಂಪ್ಲೇಸ್ಮೆಂಟ್ ದಟ್ ವಿ ಆರ್ ಡೂಯಿಂಗ್ ಫೈನ್ ಅಂದರೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡೋದಕ್ಕೆ ಉತ್ತಮದನ್ನೇ ಮಾಡೋದಕ್ಕೆ ನಾವೇನು ಮಾಡ್ತಾ ಇರಬೇಕು ಯೋಚನೆಯನ್ನು ಮಾಡ್ತಾ ಇರಬೇಕು ವಿ ಮಸ್ಟ್ ಕಾನ್ಸ್ಟಾಂಟ್ಲಿ ಬಿ ಆನ್ ದ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅಂದರೆ ನಾವು ಒಂದು ಸಲ ಮಾಡಿದ್ದಕ್ಕಿಂತ ಇನ್ನೂ ಉತ್ತಮವಾದಂಥ ಕೆಲಸ ಮಾಡೋದಕ್ಕೋಸ್ಕರ ನಾವು ಯಾವಾಗಲೂ ಕಾಯ್ತಾ ಇರಬೇಕು ತುಡಿತಾ ಇರಬೇಕು ಆವಾಗಲೇ ನಾವು ಉತ್ತಮವಾದಂಥ ವ್ಯಕ್ತಿಗಳು ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಂದು ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೆಕೆಂಡ್ ಪ್ಯಾರಾ ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ ಒನ್ ಐ ಕೆನ್ ಸೇ ಥ್ಯಾಂಕ್ಸ್ ಬಟ್ ಸಪೋಸ್ ಐ ಸೇ ಥ್ಯಾಂಕ್ಸ್ ಅ ಲಾಟ್ ವುಡ್ ನಾಟ್ ಇಟ್ ಬಿ ಬೆಟರ್ Depending upon the time and the situation, we can try and improve this even further and say, I am very grateful to you, or you have been a great help. I thank you from the bottom of my heart, and so on. So, in the second para, the author says, according to the author, in any circumstances, suppose instead of saying thanks, why don't we say thanks a lot? Or I am very grateful to you, or you have been of great help. I thank you from the bottom of my heart, and so on. The things is we should say or do should come from our heart and it should be. ಪೊಲೈಟ್ ಅಂದರೆ ಎರಡನೇ ಪ್ಯಾರದಲ್ಲಿ ಇಲ್ಲಿ ಏನು ಹೇಳ್ತಿದ್ರಪ್ಪ ಅಂತಂದರೆ ಆ ಒಬ್ಬ ಲೇಖಕ ನಾವು ಯಾರಿಗಾದರೂ ಧನ್ಯವಾದಗಳು ಅಥವಾ ಕೃತಜ್ಞತೆಗಳನ್ನು ಹೇಳಬೇಕಾದ್ರೆ ಕೇವಲ ಥ್ಯಾಂಕ್ಸ್ ಅಂತಂದೇಳ್ಬಿಟ್ಟು ಆಗಿ ಹೇಳಿ ಬಿಟ್ಟರೆ ಅವರು ಮಾಡಿರೋಂಥವರೆಗೂ ಅದೊಂದು ಯಾರೂ ಥ್ಯಾಂಕ್ಸನ್ನು ಬಳ ಬಯಸೋದಿಲ್ಲ ಇನ್ ಕೇಸ್ ನಾವು ಹೇಳುವಂಥ ಸಂದರ್ಭದಲ್ಲಿ ಸುಮ್ಮನೆ ಆಗಿ ಬೇಕೋ ಬೇಡ ಬೇಡವಂಗೆ ಥ್ಯಾಂಕ್ಸ್ ಹೇಳೋದ್ಕಿಂತ ಅದನ್ನೇ ಥ್ಯಾಂಕ್ಸ್ ಅಲಾಟ್ ಅಥವಾ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂದರೆ ನೀವು ಸಹಾಯ ಮಾಡೋದಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ ಅಥವಾ ತುಂಬ ಧನ್ಯವಾದಗಳು ತುಂಬ ತುಂಬ ನಿಮ್ಮಿಂದ ಹೆಲ್ಪ್ ಆಯಿತು ಅಂತ ಹೇಳೋದಾಗಿರ್ಬೋದು ಅಥವಾ ಯು ಹ್ಯಾವ್ ಬೀನ್ ಗ್ರೇಟ್ ಹೆಲ್ಪ್ ಅಂದರೆ ನೀವು ತುಂಬ ದೊಡ್ಡದಾದಂಥ ಅದೆಷ್ಟೇ ಚಿಕ್ಕ ಕೆಲಸ ಇದ್ದರೂ ನೀವು ನನಗೆ ತುಂಬ ದೊಡ್ಡದಾದಂಥ ಸಹಾಯವನ್ನು ಮಾಡಿದಿರಿ ಅನ್ನುವಂಥದ್ದನ್ನು ಹೇಳಬೇಕು ಇದು ಕೇವಲ ಅವರ ಒಂದು ಸಂತೋಷಕ್ಕೆ ಅಥವಾ ನಮ್ಮ ಮೇಲ್ನೋಟಕ್ಕೆ ಹೇಳುವಂಥದ್ದಾಗಿರ್ಬೋದು ದಟ್ ಈಸ್ ಕೇಮ್ ಫ್ರಮ್ ಮೈ ಬಾಟಮ್ ಆಫ್ ಅವರ್ ಹಾರ್ಟ್ ಅಂದರೆ ನಮ್ಮ ಒಂದು ಒಂದು ಹೃದಯದಿಂದ ಬರಬೇಕು ಕೇವಲ ಬಾಯಿಂದ ಮಾತ್ರ ಬರಬಾರ್ದು ನಮ್ಮ ಹೃದಯದೊಳಗಿಂದ ಮಾತು ಬಂದಾಗ ಏನಾಗುತ್ತೆ ಅವ್ರು ಎಲ್ಪ್ ಮಾಡಿದ್ರಗೂ ತಗ ತುಂಬ ಸಂತೋಷ ಆಗುತ್ತೆ ನಾವು ಅವರಿಗೆ ಧನ್ಯವಾದ ಹೇಳೋದ್ರಲ್ಲೂ ಸಹ ಒಂದು ಅರ್ಥವನ್ನು ನೀಡ್ತಾ ಹೋಗುತ್ತೆ ಅದು ಯಾವಾಗಲೂ ಯಾವ ಇರಬೇಕಪ್ಪ ಅಂತಂದರೆ ನಮ್ಮ ಒಂದು ಹೃದಯದಿಂದ ಬರಬೇಕು ತುಂಬ ಪೊಲೈಟ್ ಆಗಿರಬೇಕು ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾ ಹೋಗಿದ್ದಾರೆ ನೆಕ್ಸ್ಟ್ ದ ತರ್ಡ್ ಸ್ಟ್ಯಾಂಜ ದಿಸ್ ಈಸ್ ಎ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ Gratitude. But when we think a little more, we can learn to do or say things in a better way by giving some thought to our action or speech. I had an appointment with a person who was senior to me in our erstwhile company. I was a bit late and trying to make amends. I said, I am sorry, I made you wait oh it's okay he said and added it's a pleasure waiting for you i felt flattered one might argue that the other person might have said it without any thinking even then i would say that i like to hear such statement statements unless of course they were said sarcastically

ಆ್ಯಂಡ್ ಆ್ಯಡ ದಟ್ ಈಸ್ ಈಸ್ ಪ್ಲೆಜರ್ ಟು ವೇಟ್ ದ ಹಾಥರ್ ಫೆಲ್ಟ್ ಹ್ಯಾಪಿ ಅನ್ಲೆಸ್ ಇಟ್ ವಾಸ್ ನಾಟ್ ಸೆಡ್ ಸರ್ ಸರ್ಕಾಸ್ಟಿಕಲಿ ಅಂದರೆ ಇಲ್ಲಿ ಮುಂದುವರಿತಾ ನೋಡೋದಾದರೆ ಕವಿ ತಮ್ಮ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳ್ತಾ ಹೋಗ್ತಾರೆ ಏನಪ್ಪ ಅಂತಂದರೆ ಅವರು ಒಂದು ಸಲ ಯಾರನ್ನೋ ಮೀಟ್ ಮಾಡಬೇಕು ಅಂತಂದೇಳ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಅಂದರೆ ಮುಂಚೆನೇ ನಿಗದಿಪಡಿಸಿರ್ತಾರೆ ಕೆಲವೊಬ್ರು ಗೆಸ್ಟ್ಗಳ ಅಥವಾ ವಿ ಐ ಪಿಗಳನ್ನು ಸುಮ್ಮನೆ ನಾವು ಡೈರೆಕ್ಟ್ ಆಗಿ ಮಾತ್ರ ಸಕ್ಕಲ್ಲ ಅಂಥವ್ರಿಗೆ ಅಪಾಯಿಂಟ್ಮೆಂಟನ್ನು ಇರುತ್ತೆ ಅಂದರೆ ಅಂಥವ್ರ್ ಮೀಟ್ ಮಾಡೋಕ್ಕೆ ನಾವು ಮುಂಚೆನೇ ಪರ್ಮಿಷನ್ನ ತೆಗೆದುಕೊಂಡಿರಬೇಕು ಸೊ ಇವರು ಸಹ ಆ ರೀತಿಯಾಗಿ ಪರ್ಮಿಷನನ್ನು ತೊಗೊಂಡಿರ್ತಾರೆ ಸೊ ಅಂಥ ಆ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಇವರು ಆ ಒಂದು ಸ್ಥಳಕ್ಕೆ ಹೋಗೋದು ಏನಾಗುತ್ತೆ ತುಂಬ ಲೇಟ್ ಆಗುತ್ತೆ ಅಂಥ ಸಮಯದಲ್ಲಿ ಅವರು ನಮಗೋಸ್ಕರ ಕಾಯಬೇಕಾಗುತ್ತೆ ಅಂದರೆ ಲೇಖಕರಿಗೋಸ್ಕರ ಅವ್ರು ಕಾದಿರ್ತಾರೆ ಅದಕ್ಕೆ ಅವ್ರು ಹೋಗ್ತಿದ್ದ ತಕ್ಷಣ ಏನು ಮಾಡ್ತಾರೆ ನನ್ನನ್ನು ಕ್ಷಮಿಸ್ಬಿಡ್ರಿ ನಾನು ಬರೋದು ಲೇಟ್ ಆಯಿತು ಅಂತಂದುಬಿಟ್ಟು ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಯ್ಯೋ ಪರವಾಗಿಲ್ಲ ಬರೀ ನಿಮಗೋಸ್ಕರ ಕಾದದ್ದು ತುಂಬ ಆಯಿತು ಯಾರು ಹೇಳ್ತಾರೆ ಹೇಳಿರಿ ಏನು ರೀ ನೀವು ಬರೋದೇ ಒಂದು ಟೈಮ್ ಹೇಳಿದ್ದೆ ಒಂದು ಟೈಮು ಬರೋದೇ ಒಂದು ಟೈಮ್ ಅಂತ ಹೇಳ್ಬಿಟ್ರೆ ಜಾಸ್ತಿ ಅಂಥವ್ರ ಮಧ್ಯದಲ್ಲಿ ಇವ್ರು ಏನು ಹೇಳಿದರು ನಿಮಗೋಸ್ಕರ ಕಾದಿದ್ದು ನನಗೆ ತುಂಬ ಸಂತೋಷ ಆಯಿತು ಅಂತಂದೇಬಿಟ್ಟು ಹೇಳ್ತಾರೆ ಇದನ್ನು ಕೇಳಿದಂತಹ ಲೇಖಕರಿಗೆ ತುಂಬ ಆಗ್ತಾ ಹೋಗುತ್ತೆ ಅವರು ಹಿಂದೆ ಮುಂದೆ ಏನೂ ಯೋಚನೆ ಮಾಡೋದಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಇದನ್ನು ಅವರೇನು ವ್ಯಂಗ್ಯವಾಗಿ ಸರ್ ಕೆ ಅಂದರೆ ಇಲ್ಲೇನು ಹೊರಡೇಳ್ನಲ್ಲ ಸರ್ಕ್ಯಾಸ್ಟಿಕ್ ಅಲ್ಲಿ ಅಂದರೆ ವ್ಯಂಗ್ಯವಾಗಿ ಏನು ಅವ್ರ ಮಾತನ್ನು ಹೇಳಲಿಲ್ಲ ತುಂಬ ಖುಷಿಯಾಗಿ ನಿಮಗೋಸ್ಕರ ಕಾದದ್ದು ಸಂತೋಷ ಆಯಿತು ಅಂತಂದೇಳ್ಬಿಟ್ಟು ಹೇಳಿದರು ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ ಅವರ ಒಂದು ನಡವಳಿಕೆ ಅನ್ನೋ ನಮಗೆ ತಿಳಿತಾ ಹೋಗುತ್ತೆ ಇನ್ನೊಬ್ರು ಕೆಲವರು ದಿಮಾಕಿಂದ ಏನು ಮಾಡ್ತಾರೆ ಇವ್ನು ಯಾರು ರೀ ನಾನು ಕೊಟ್ಟಿದ್ದೆ ಒಂದು ಟೈಮು ಇಷ್ಟೊತ್ತಿಗೆ ಬರ್ತಿರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೇಕ್ ಆದರೆ ಇವರು ತುಂಬ ಸಂತೋಷದಿಂದಲೇ ನನ್ನನ್ನು ಬರ ಮಾಡಿಕೊಂಡ್ರು ಅನ್ನುವಂಥ ಮಾತನ್ನು ಇಲ್ಲಿ ಆ ಒಬ್ಬ ಆ ಥರರು ಹೇಳ್ತಾ ಹೋಗಿದ್ದಾರೆ ನೆಕ್ಸ್ಟ್ When we speak about saying or doing things better, a question arises about comparison. Because better usually follows than. Wise people say that we should compare ourselves with our own selves. You should compare my performance of last year and see whether I am doing better or not now. So in the fourth Tara the author told when we speak about saying or doing things better a question arises about comparison. So this is very important aspect uh, in the classroom situation it is also a very important thing. That means uh, every thing or every place we speak about saying or doing things better a question ಅರೈಸಸ್ ಅಬೌಟ್ ಕಂಪ್ಯಾರಿಸನ್ ಅಂದರೆ ಹೋಲಿಕೆ ಮಾಡುವಂಥ ಇಟ್ಸ್ ಬೆಟರ್ ದ್ಯಾಟ್ ವಿ ಶುಡ್ ಕಂಪೇರ್ ಅವರ್ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್ ಆ್ಯಂಡ್ ನೌ ಅಂದರೆ ಇಲ್ಲಿ ಇನ್ನೂ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ ಏನಪ್ಪ ಅಂತಂದರೆ ನಾವೇನಾದರೂ ಒಳ್ಳೆ ಒಳ್ಳೆ ಕೆಲಸಗಳನ್ನು ಒಳ್ಳೆ ಒಳ್ಳೆ ಸಾಧನೆಯನ್ನು ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಶ್ನೆ ಹೇಳ್ತಾ ಹೋಗುತ್ತೆ ಏನು ಕಂಪ್ಯಾರಿಸನ್ ಅಂದರೆ ಹೋಲಿಕೆ ಅನ್ನುವಂಥದ್ದು ಬರ್ತಾ ಹೋಗುತ್ತೆ ಯಾಕೆ ಬರುತ್ತೆ ಆ ಹೋಲಿಕೆ ಅನ್ನುವಂಥದ್ದು ಅಂದರೆ ಈಗ ನಮಗಿಂತ ಬೇರೆಯವ್ರು ಚೆನ್ನಾಗಿ ಮಾಡಿದ್ದಾರೆ ಅಥವಾ ನಮಗಿಂತ ಕೆಳಗಡೆ ಚೆನ್ನಾಗಿ ಮಾಡಿಲ್ಲ ಈ ರೀತಿಯಾಗಿ ನಾವು ಏನು ಮಾಡ್ತಾ ಹೋಗ್ತೀವಿ ನಾವು ಹೋಲಿಕೆಯನ್ನು ಮಾಡ್ತಾ ಹೋಗ್ತೀವಿ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ಇನ್ನೂ ಹುತ್ತ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು ಸೊ ಅದಕ್ಕೆ ನಿಮಗೆ ಮುಖ್ಯವಾಗಿ ನಾನೇನು ಕ್ಲಾಸ್ ರೂಮ್ ಸಿಚುವೇಶನ್ ಅಂತ ಹೇಳಿದ್ನಲ್ಲ ಈ ಫಾರ್ ಎಕ್ಸಾಂಪಲ್ ಯಾರು ಚೆನ್ನಾಗಿ ಓದ್ತಿದ್ದಾರೆ ಅಂತಂದರೆ ಅವರಿಲ್ಲರೂ ಅಥವಾ ಅವ್ರಿಗಿಂತ ಮುಂದೆ ಚೆನ್ನಾಗಿ ಓದೋಂಥವ್ರು ನೋಡೋ ನಾನು ಅವನಿಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗ್ದೆ ಅನ್ನುವಂಥದ್ದಾಗಿರ್ಬೋದು ಇನ್ನೊಬ್ಬ ತೊ ನನಗೆ ಅವನಿಗಿಂತ ಇವತ್ತು ಮಾರ್ಕ್ಸ್ ಕಡಿಮೆ ಬಂದವಲ್ಲ ನೆಕ್ಸ್ಟ್ ನಾನು ಏನು ಮಾಡಬೇಕು ಚೆನ್ನಾಗಿ ತೆಗಿಬೇಕು ಅಥವಾ ಈ ವರ್ಷದ ರಿಸಲ್ಟ್ ಬಂದಾದಮೇಲೆ ಅಯ್ಯೋ ನಂದು ಮಾರ್ಕ್ಸ್ ಅವ್ರಿಗಿಂತ ಕಡಿಮೆ ಆಯ್ತಲ್ಲ ನಂದು ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂತಿದ್ದು ನೋಡೋ ನನಗಿಂತ ಜಾಸ್ತಿ ತೆಗ್ದ ನಾನು ಮುಂದಿನ ವರ್ಷ ಅದಕ್ಕಿಂತ ಜಾಸ್ತಿ ತೆಗಿಬೇಕು ಸೊ ಈ ರೀತಿಯಾದಂತಹ ಒಂದು ಮನೋಭಾವನೆ ಬರುತ್ತೆ ಅಂತಂದೇಬಿಟ್ಟು ಇಲ್ಲಿ ಹೇಳ್ತಾ ಹೋದರೆ ಸೊ ಡಿ ಎಸ್ ಜುಡೆ That's end of the lesson of today. So, next continue the next class. I give some warmer questions to this subunit. The author says, first question: the author says, Let us make them better and better. What does the word them stand for? Here. Second question Imagine that a parent of your friend says work only for the result. How would you respond to this statement? Next, third question What are the ways in which we usually thank a person for having helped? Fourth question How do you react if others make you wait? So, these are all the homework questions. So, dear students, Please done the homework and send it to the WhatsApp group. And I already introduce some new words. Please write down the starting of the notes. So dear students, I hope you all understand this subunit of whatever we do. So finally, I'm going to thank you. So thank you once again. Thank you, dear students.